ಬುಧವಾರ ಗುರುವಾರ ಬರ ಎರಡು ದಿನ ನಮ್ಮ ಕಡೆ ಇದೆ. ಸೊ ಎರಡು ದಿನ ಭಾಳ ಇಂಪಾರ್ಟೆಂಟ್ ಇದೆ. ಕೆಲವೊಂದು ವಿಚಾರನ ನಾವೆಲ್ಲರೂ ಮಾನ್ಯ ಸಚಿವರು ಶಾಸಕರು ಎಲ್ಲರೂ ಮಾನ್ಯ ಮುಖ್ಯಮಂತ್ರಿ ಜೊತೆ ಈ ಸಭೆ ಆದ್ಯಂತ ಕೆಲವೊಂದು ವಿಚಾರ ಅಲ್ಲಿ ಮಾಡ್ತೀವಿ. ಒಂದು ವಿಷಯ ಎಲ್ಲ ಗೌರವಾನ್ವಿತ ಎಲ್ಲ ಮುಖಂಡರಿಗೆ ಪದಾಧಿಕಾರಿಗಳ ಮಾಧ್ಯಮಗೆಲ್ಲ ನಾ ಒಂದು ವಿನಂತಿ ಹೇಳ್ತೀನಿ. ಯಾಕಂದ್ರೆ ಜಿಲ್ಲೆಯಲ್ಲೆಲ್ಲ ಚುನಾವಣೆ ಪ್ರಚಾರ ಭಾಳ ಜೋರಾಗಿ ನಡೆದಿದೆ. ಕರೆ ಎಲ್ಲ ಕಡೆ ರಮೇಶ್ ಜಾರಕಿಹೊಳಿ ಹಂಗೆ ಮಾಡತ್ತಾರ ಹಿಂಗೆ ಮಾಡತ್ತಾರ ಅಂತೇಳಿ ಎಲ್ಲ ಕಡೆ ಸುದ್ದಿ ಮಾಡತ್ತಾರ. ಆದ್ರೆ ತಮ್ಮ ವಿಷಯ ಒಂದು ಗಮನಕ್ಕೆ ತರ್ತಾರೆ. ಇಲ್ಲೇ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಸ್ವತಃ ತಮ್ಮನ್ನ ಸೋಲಿಸಿ ಮಂಗಳಾ ಅಂಗಡಿ ಅವ್ರನ್ನ ಗೆಲ್ಲಿಸಿದಾರ ಅನ್ನೋದು ದಯಮಾಡಿ ಯಾರು ಮರಿಬಾರ್ದು. ಅವ್ರು ಗೋಕಾಕ್ ಇಂಪಾರ್ಟೆನ್ಸ್ ಅವ್ರು ಲೀಡ್ ಕೊಡ್ತಿರಕಿಲ್ಲ ಅಂದ್ರೆ ಅವ್ರು ಗೆಲ್ಲಕ್ಕೆ ಆಗ್ತಿರಕಿಲ್ಲ. ಒಂದು ಅಭಯ್ ಪಾಟೀಲು ಒಂದು ರಮೇಶ್ ಜಾರಕಿಹೊಳಿ ಗೆಲ್ಲಿಸಿ ಲೋಕಸಭಾ ಗೆಲ್ಲಿಸಿದಾರು. ಇದನ್ನು ದಯಮಾಡ್ತಾರೆ ಯಾರು ಮರಿಬಾರ್ದು. ಸುಮ್ಮನೆ ಈಗ ಅದನ್ನು ಇದನ್ನು ದಯಮಾಡಿ ಯಾರು ಹೇಳಕ್ಕಾಗಲಿ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ. ಪ್ರಾಮಾಣಿಕವಾಗಿ ಎಲ್ಲರೂ ನಾವು ಬಿ ಜೆ ಪಿನ ಮಾಡ್ತಿದ್ದು ಮಾಡ್ತೀವಿ. ಅದಕ್ಕೆ ನಾವೆಲ್ಲರೂ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಬಿ ಜೆ ಪಿ ಎಲ್ಲರೂ ಪ್ರಾಮಾಣಿಕ ಮಾಡೋಣ. ಕಾಂಗ್ರೆಸ್ ಸೋಲ್ಸು ನನ್ನ ಏನು ತಪ್ಪಿದೆ? ಅದಕ್ಕೆ ದಯಮಾಡಿ ತಾವೆಲ್ಲರೂ ಪದಾಧಿಕಾರಿಗಳು ಎಲ್ಲ ಮುಖಂಡರು ಇದನ್ನು ಕುಂತ ಸರಿ ಮಾಡ್ಕೊಂಡು ನಾವು ಎರಡು ದಿವಸ ಭಾಳ ಇಂಪಾರ್ಟೆಂಟ್ ಟೈಮ್ ಇದೆ. ನಾವು ಮಾಡಿ ಮಾತಾಡಿಸ್ಕೋಬೇಕು ಮಾಡಿದ್ವಿ. ಗೆಲ್ಲಿಸಿ ಕಾಂಗ್ರೆಸ್ನ ಸೋಲಿಸ್ಬೇಕಂತೇಳಿ ಎಲ್ಲರಲ್ಲಿ ವಿನಂತಿ ಮಾಡ್ಕೊತೀವಿ.